ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾದ ಬಟ್ಟೆಗಳ ಶುಭ್ರತೆಗೆ ಹೆಸರಾದ ಮಯೂರನ್ ಸೋಪು ಒಗೆತದಲ್ಲಿ ಟಾಪು ಸಹ ಪ್ರಾಯೋಜಕರು ಹೊಸದುರ್ಗದಲ್ಲಿ ಪ್ರಸಿದ್ಧವಾದ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಕರ್ನಾಟಕ ಬ್ಯಾಂಕ್ ಕೆಳಭಾಗ ಪ್ರಮುಖ ರಸ್ತೆ ಹೊಸದುರ್ಗ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ವೆಂಗಳಾಪುರದಲ್ಲಿ ಯೋಗರಾಜ್ ಎಂಬ ಯುವಕನ ಕೊಲೆ ಚಿದಾನಂದಪ್ಪ ಮತ್ತು ವಿನಯ್ ಎಂಬುವರಿಂದ ಕೃತ್ಯ ಹೊಸದುರ್ಗದ ವೆಂಗಳಾಪುರ ಗ್ರಾಮದಲ್ಲಿ ಕಳೆದ ಶುಕ್ರವಾರ ರಾತ್ರಿ ಯೋಗರಾಜ್ ಎಂಬ 35 ವರ್ಷದ ಯುವಕನ ಕೊಲೆ ನಡೆದಿದೆ ಶ್ರೀರಾಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ವೆಂಗಳಾಪುರ ಗ್ರಾಮದವರಾದ ಚಿದಾನಂದಪ್ಪ ಮತ್ತು ವಿನಯ್ ಎಂಬುವವರು ಈ ಕೃತ್ಯ ಎಸಗಿದ್ದು ಕೊಲೆಯಾದ ಯೋಗರಾಜ್ ಚಿದಾನಂದಪ್ಪನ ಕುಟುಂಬದೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎಂದು ತಿಳಿದುಬಂದಿದೆ ಈ ವಿಷಯವಾಗಿ ಈಗಾಗಲೇ ಯೋಗರಾಜ್ಗೆ ಹಲವು ಬಾರಿ ವಾರ್ನಿಂಗ್ ಕೂಡ ಮಾಡಲಾಗಿತ್ತಾದರೂ ಅದ್ಯಾವುದಕ್ಕೂ ಕೇರ್ ಮಾಡದೆ ತನ್ನ ಚಾಳಿಯನ್ನು ಮುಂದುವರಿಸಿದ್ದ ಯೋಗರಾಜ್ ಇದೀಗ ಹೆಣವಾಗಿದ್ದಾನೆ ಚಿದಾನಂದಪ್ಪ ತನ್ನ ಅಳಿಯ ವಿನಯ್ ಜೊತೆಗೂಡಿ ಯೋಗರಾಜನನ್ನು ಶುಕ್ರವಾರ ರಾತ್ರಿ ಅಡ್ಡಗಟ್ಟಿ ಮರದ ರೀಪರ್ಗಳಿಂದ ಮನಸೋ ಹಿಚ್ಚೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಗ್ರಾಮಸ್ಥರ ನೆರವಿನಿಂದ ಆಸ್ಪತ್ರೆಗೆ ಬಂದ ಯೋಗರಾಜ್ ಈ ಕೃತ್ಯದ ಬಗ್ಗೆ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಚಿಕಿತ್ಸೆಗೆಂದು ತೆರಳುವಾಗ ಮಾರ್ಗ ಮಧ್ಯೆ ಯೋಗರಾಜನ ಪ್ರಾಣ ಪಕ್ಷಿ ಹಾರಿಹೋಗಿದೆ ಈ ಕೃತ್ಯ ಎಸಗಿದ ನಂತರ ಆರೋಪಿಗಳಾದ ಚಿದಾನಂದಪ್ಪ ಮತ್ತು ವಿನಯ್ ತಲೆಮರೆಸಿಕೊಂಡಿದ್ದು ಈ ಕುರಿತು ಶ್ರೀರಾಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗಾಗಿ ಪೊಲೀಸ್ ಇಲಾಖೆ ಬಲೆ ಬೀಸಿದೆ ಕ್ಯಾಮರಾಮನ್ ಲೋಕೇಶ್ ರೊಂದಿಗೆ ಸುದ್ದಿ ಇದಿಷ್ಟು ನೋಡ್ತಾ ಇರಿ ಜಿವಿ ಟಿವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಜಿವಿ ಟಿವಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ